ಇಂದು ಆನಂದನ ತಾಳಲಾರೆ, ಚಿನ್ನ ಮಾತಲ್ಲಿ ನಾ ಹೇಳಲಾರೆ. ಬಹುಶಃ ಕನ್ನಡದಲ್ಲಿ ಕನ್ನಡ ಒಂದು ಕರ್ನಾಟಕ ಅಂತ ಹೇಳಿದಾಗ ಅಲ್ಲಿನ ಒಂದು ಸ್ಟ್ರಾಂಗೆಸ್ಟ್ ಮಹಿಳೆಯರು, ಶಕ್ತಿಯುತ ಬುದ್ಧಿವಂತ ಮಹಿಳೆಯರು ಅಂತ ಹೇಳಿದಾಗ ಅದರಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಂತ ಹೇಳಿದ ತಕ್ಷಣ ಅವರ ಹೆಸರು ಮೊದಲ ಸಾಲಲ್ಲೇ ಕಾಣುತ್ತೆ ಅಂತ ಕಾಣುತ್ತೆ. ಯಾಕೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅದರ ಹಿಂದಿನ ಶಕ್ತಿಯೇ ಪಾರ್ವತಮ್ಮ ರಾಜ್ಕುಮಾರ್ ಅವರಾಗಿದ್ದರು. ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಾಧನೆಯ ಬಗ್ಗೆ, ಚಿತ್ರರಂಗದಲ್ಲಿ ಅವರು ಕೊಟ್ಟಂತಹ ಒಂದು ಕೊಡುಗೆಯ ಬಗ್ಗೆ ನಾವಿವತ್ತು ಮಾತನಾಡ್ತಾ ಇದ್ದೇವೆ. ಇದು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ನಮ್ಮೊಟ್ಟಿಗೆ ಇವತ್ತು ಮುಖ್ಯ ಅತಿಥಿಯಾಗಿ ನಮ್ಮೊಟ್ಟಿಗೆ ಇದ್ದಾರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಅಮ್ಮ. ನಮಸ್ತೆ. ಆರೋಗ್ಯ ಹೇಗಿದೆ ನಿಮಗೆ? ಚೆನ್ನಾಗಿದ್ದೀನಪ್ಪ. ಅಮ್ಮ, ಅಣ್ಣ ಅವರು ಇದ್ದಾಗಿನ ಒಂದು ಜೀವನ ಅಂದಾಗ ಈಗ ಅಣ್ಣ ಅವರು ಇಲ್ಲದೇ ಇರುವಂಥ ಒಂದು ಜೀವನ ಶೈಲಿಯಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ? ಹೇಗೆ ಅನ್ನಿಸ್ತಾ ಇದೆ? ಖಂಡಿತ ವ್ಯತ್ಯಾಸ ಇದೆ. ವ್ಯತ್ಯಾಸ ಇಲ್ಲದೆ ಏನಿಲ್ಲ. ತುಂಬ ವ್ಯತ್ಯಾಸ ಇದೆ. ಆಗಿನ ಕಾಲವೇ ಬೇರೆ, ಇವಾಗ ಬೇರೆ. ಹೇಗೆ ಆಗಿನ ಕಾಲವೇ ಬೇರೆ? ಹಾಗಂದರೆ ಅವರು ಇದ್ರ ಜೊತೆಗೆ ಮನೇಲಿ ಎಲ್ಲರೂ ಸಂತೋಷ, ತುಂಬ ಚೆನ್ನಾಗಿದ್ದೀವಿ. ಏನಾಗಲಿ, ಅವ್ರನ್ನ ಕಳ್ಕೊಂಡಿರೋದ್ರಿಂದ ಸ್ವಲ್ಪ ನೋವು ಇದ್ದೇ ಇರುತ್ತೆ, ಆದರೂ ಮಕ್ಕಳಿಗೋಸ್ಕರ ಇದ್ದೀನಿ ಅಷ್ಟೆ. ಅಮ್ಮ, ಒಂದು ಯಾವಾಗಲೂ ಹೇಳೋದೇನು ಅಂತ ಹೇಳಿದರೆ, ನೀವು ಏನು ಆವಾಗ ಎಷ್ಟೊಂದು ವ್ಯವಹಾರಗಳನ್ನೆಲ್ಲ ನೋಡಿಕೊಂಡ್ರಿ, ಅವಾಗೆಲ್ಲ ನಿರ್ಮಾಪಕಿಯಾಗಿ ಎಷ್ಟೆಲ್ಲ ತೊಡಗಿಸ್ಕೊಂಡಿದ್ರಿ. ಈಗ ಎಲ್ಲವೂ ಕೂಡ ಅಂದರೆ ವಜ್ರೇಶ್ವರಿಯಲ್ಲೂ ಎಲ್ಲವೂ ಎಲ್ಲ ಕೆಲಸಗಳನ್ನು ಈಗ ಪಾರ್ವತಮ್ಮ ಅವ್ರು ನೋಡ್ಕೋತಿದ್ದಾರ? ಯಾವಾಗಲಾದ್ರೂ ಒಂದ್ಸಾರಿ ಹೋಗ್ತೀನಿ ಅಮ್ಮ ಅಷ್ಟೇ. ಮಕ್ಕಳು ನೋಡ್ಕೋತಾರೆ. ಮಕ್ಕಳು ನೋಡ್ಕೋತಾರೆ. ಹೇಗೆ ನಿಮಗೆ ಖುಷಿ ಅನ್ನಿಸ್ತಿದೆಯಾ ಮಕ್ಕಳ ಒಂದು ಏಳಿಗೆ ಬಗ್ಗೆ, ಯಶಸ್ಸು ಹೇಗೆ ಅನ್ನಿಸ್ತದೆ? ಚೆನ್ನಾಗಿ ನೋಡ್ಕೋತಾರೆ, ಚೆನ್ನಾಗಿದ್ದಾರೆ, ದೇವರು ಚೆನ್ನಾಗಿಟ್ಟಿದ್ದಾನೆ, ಅದರಲ್ಲಿ ಏನು ಕೊರತೆ ಇಲ್ಲ. ಮೂರು ಜನ ಗಂಡು ಮಕ್ಕಳಾಗಲಿ, ಇಬ್ಬರು ಹೆಣ್ಮಕ್ಕಳಾಗಲಿ, ಎಲ್ಲರೂ ಕೂಡ ಈಗ ಅವರಿರುವಂಥ ಒಂದು ಸ್ಥಿತಿಗತಿ ಬಗ್ಗೆ ಏನು ಅನ್ನಿಸ್ತಾ ಇದೆ? ಅವರೆಲ್ಲರೂ, ನನ್ನ ಎರಡೆಬ್ಬ ಹೆಣ್ಮಕ್ಳು ಚೆನ್ನಾಗಿದ್ದಾರೆ, ನನ್ನ ದೊಡ್ಡ ಗಂಡು ಮಕ್ಕಳು ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ, ಖುಷಿಯಾಗಿ. ಅವ್ರಿಗೇನು ಕೊರೆ ಇಲ್ಲ. ಯಜಮಾನರ ದೇವರ ಆಶೀರ್ವಾದದಿಂದ, ಯಜಮಾನರ ಆಶೀರ್ವಾದದಿಂದ ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದಾರೆ. ಓಕೆ ಅಮ್ಮ, ಅನಾರೋಗ್ಯದ ಒಂದು ಬಾಧೆ ಕಾಡ್ತಾ ಇದೆಯಾ ನಿಮಗೆ? ಪರವಾಗಿಲ್ವಾ? ಯಾವಾಗಲಾರು ಒಂದ್ಸಾರಿ ಏನಾದರೂ, ಮನುಷ್ಯರಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ತೊಂದರೆಗಳಿರುತ್ತೆ, ಇದ್ದೇ ಇರುತ್ತೆ. ಹೌದು, ಸ್ವಲ್ಪ ನಂಗೆ ಡಯಾಬಿಟಿಸ್ ಇದೆ, ಪ್ರೆಷರ್ ಇದೆ, ಈ ಥರ ಏನಾದರೂ ಒಂದು ಕಾಡ್ತಾ ಇರುತ್ತೆ. ಅಮ್ಮ, ವಿನಯ್ ಬಗ್ಗೆ ಹೇಳೋದಾದರೆ, ವಿನಯ್ ಎಂಟ್ರಿ ಕೊಟ್ಟಿದ್ದಾರೆ ಚಿತ್ರರಂಗಕ್ಕೆ, ಮೂರನೇ ತಲೆಮಾರು, ಮೊದಲನೇ ಮೊಮ್ಮಗ. ಅಣ್ಣವ್ರ ಜೊತೆ ಎಲ್ಲ ಫೋಟೋಗಳಲ್ಲೂ ನೋಡಿದಾಗ ಮೊಮ್ಮಗ ಅಂತ ನೋಡಿದಾಗ ಜಾಸ್ತಿ ವಿನಯ್ದೇ ಫೋಟೋಸ್ ಕಾಣುತ್ತೆ. ಏನು ಹೇಳ್ತಾ ಇದ್ರು ವಿನಯ್ನ ನೋಡಿದಾಗ? ವಿನಯ್ ಅವ್ರೇನು ಹೇಳ್ತಾರಲ್ಲಮ್ಮ, ಅವ್ರಿಗೆ ಒಂದು ಇದೇನಪ್ಪ ಅಂದ್ರೆ, ಅವನು ಯಾವ ಥರ ಮುಂದಕ್ಕೆ ಬರ್ತಾನೆ ಬರಲಿ, ಇದೇ ಬರಬೇಕು, ಚಿತ್ರರಂಗದಲ್ಲೇ ಬರಬೇಕು ಅಂತೇನಿಲ್ಲ, ಅವನು ವಿದ್ಯಾವಂತನಾಗಾದ್ರೆ ಅದು ನಂಗೆ ಸಂತೋಷ ಅಂತ ಹೇಳ್ತಾ ಇದ್ರು. ಒಂದು ಅಣ್ಣವರ ಇಷ್ಟೊಂದು ಪಾತ್ರಗಳು, ಅದೇನು ಹೇಳ್ತಾರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ಅಣ್ಣವ್ರು ಮಾಡದೇ ಇರೋ ಪಾತ್ರನೇ ಇಲ್ಲ ಅನ್ನೋ ಹಾಗೆ ಅಷ್ಟು ವೆರೈಟೀಸ್ ಆಫ್ ಪಾತ್ರಗಳನ್ನು ಮಾಡಿದರು, ಅಷ್ಟು ವೈವಿಧ್ಯಮಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ರು. ನಿಮಗೆ ಹತ್ತಿರವಾದಂತಹ ಪಾತ್ರ ಯಾವುದು? ನನಗೆಲ್ಲ ಅವರ ಚಿತ್ರಗಳೆಲ್ಲ ನನಗೆ ಇಷ್ಟ ಅಮ್ಮ. ಆದರೆ ನನಗೆ ಜಾಸ್ತಿ ತುಂಬ ಪ್ರೀತಿ ಪಡುತ್ತೆ ರಾಘವೇಂದ್ರ ಸ್ವಾಮಿ ಪಾತ್ರ, ರಾಘವೇಂದ್ರ ಮಹಾತ್ಮೆ ಸಿನಿಮಾದ. ಯಾಕೆ ಅಷ್ಟೊಂದು ಇಷ್ಟ ಆಗಿತ್ತು? ಯಾಕೆಂದರೆ ನನಗೇನೋ ಬೇರೆಯವ್ರಿಗೆ ಹೇಗೋ ಏನೋ ಗೊತ್ತಿಲ್ಲ, ನನಗೆ ಅದನ್ನು ನೋಡಿದಾಗ ನನಗೆ ಮೈ ಒಂಥರ ಜುಮ್ ಅನ್ನೋದು, ಅದಕ್ಕೋಸ್ಕರ ನನಗೆ ತುಂಬ ಇಷ್ಟಪಡ್ತಿದ್ದೆ. ನನಗೆ ಎಲ್ಲ ಚಿತ್ರಗಳನ್ನೂ ಇಷ್ಟಪಡ್ತೀನಿ, ಅದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್. ಗಾಯನದ ಬಗ್ಗೆ, ಅಣ್ಣವರ ಹಾಡುಗಾರಿಕೆ ಬಗ್ಗೆ ನಿಮಗೆ? ಅಮ್ಮ ಅವರು ತುಂಬ, ಅವರು ನಮ್ಮ ಮಾವನವ್ರು ತುಂಬ ಚೆನ್ನಾಗಿ ಹಾಡ್ತಾಯಿದ್ರು. ಆಮೇಲೆ ನಮ್ಮ ತಂದೆ ಮ್ಯೂಸಿಕ್ ಮಾಸ್ಟ್ರು, ನಮ್ಮ ಚಿಕ್ಕಪ್ಪನೂ ನಮ್ಮ ಯಜಮಾನ್ರಿಗೆ ಪಾಠ ಹೇಳಿಕೊಟ್ಟಿದ್ದಾರೆ. ಅವ್ರು ತುಂಬ ಚೆನ್ನಾಗಿ ಹಾಡ್ತಿದ್ರು, ಯಜಮಾನರು ತುಂಬ ಚೆನ್ನಾಗಿ ಹಾಡ್ತಿದ್ರು, ನನಗೆ ಕೇಳೋಕ್ಕೆ ತುಂಬ ಇಷ್ಟ. ಬೇರೆಯವರೇ ಅಷ್ಟು ಇಷ್ಟಪಡ್ಬೇಕಾದ್ರೆ ನಾನು ಎಷ್ಟು ಇಷ್ಟಪಡ್ಬೋದು. ಹೌದು ಅಮ್ಮ, ಯಾವಾಗಲೂ ಪ್ರತಿ ಸಾರಿ ಪ್ರತಿ ಬಾರಿಯೂ ಎಲ್ಲರೂ ಕೂಡ ಅಣ್ಣವ್ರ ಬಗ್ಗೆನೇ ನಿಮ್ಮ ಹತ್ರ ಕೇಳ್ತಾರೆ, ಆದರೆ ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಇರುವಂಥ ಸುಮಾರು ವಿಚಾರಗಳು ಜನಕ್ಕೆ ಇದ್ದೇ ಇರುತ್ತೆ. ಹಾಗೆ ನೋಡಿದಾಗ ನೀವು ಇಷ್ಟೊಂದು ಸಿನಿಮಾಗಳಲ್ಲಿ, ಅಂದರೆ ಇಷ್ಟೊಂದು ವ್ಯವಹಾರ ವ್ಯಾಪಾರ ಎಲ್ಲ ಮಾಡಿದ್ರಲ್ಲ, ಹೇಗೆ ಸಾಧ್ಯ ಆಯಿತು? ತುಂಬ ಓದ್ಕೊಂಡವರು ಅಲ್ಲ ನೀವು ಆ ಕಾಲಕ್ಕೆ? ತುಂಬ ಏನು ತುಂಬು ಕುಟುಂಬ ಹೀಗೆಲ್ಲ ಇದ್ದೂ ನೀವು ಹೇಗೆ ಇಷ್ಟೊಂದು ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ? ತುಂಬು ಕುಟುಂಬದಲ್ಲಿ ಬೆಳೆದವಳು, ಸ್ವಲ್ಪ ಅಕ್ಷರಜ್ಞಾನ ಇದ್ದಿದ್ದರಿಂದ ನನಗೆ ನಮ್ಮ ಊರಿನಲ್ಲಿ ಸಾಲಿಗ್ರಾಮದಲ್ಲಿ ದೇವಸ್ಥಾನದಲ್ಲಿ ಒಬ್ಬಳು ಸನ್ಯಾಸಿ ಅಮ್ಮ ಇದ್ದರು, ಅವ್ರನ್ನ ನೋಡೋಕ್ಕೆ ನಾನು ಹೋಗ್ತೇನೆ. ನಂಗೆ ತುಂಬ ಇಷ್ಟ ಏನು ಆ ಅಮ್ಮನ ಕಂಡ್ರೆ, ಅವ್ರು ಕೆಲವು ಪುಸ್ತಕಗಳೆಲ್ಲ ಕೊಡೋರು ನನಗೆ ಓದೋಕ್ಕೆ, ಕನ್ನಡ ಪುಸ್ತಕಗಳೇ ಓದ್ತಾಯಿದ್ರು ಅವ್ರು ಚೆನ್ನಾಗಿ. ಅದನ್ನೆಲ್ಲ ಓದ್ತಾ ಇದ್ದಾಗ ಆ ಅಮ್ಮ ಒಂದು ಮಾತು ಹೇಳೋಳು, ನೀನು ಪುಣ್ಯ ಮಾಡಿದ್ದೆ ಅಂತ. ಯಾಕಂದರೆ ರಾಜ್ಕುಮಾರ್ ಎಷ್ಟು ಚೆನ್ನಾಗಿದ್ದಾರೆ, ನೀನು ನನ್ನ ತವ್ರನ್ನ ಮದುವೆ ಮಾಡ್ಕೊಂಡಿದ್ದೀಯ. ನಂದು ಯಾಕೆ ಹಾಗಂತೀರ,
ಇಲ್ಲಮ್ಮ ನಾನು ಹೇಳಿದೆ ಮಾತಿಗೆ ಅಂತ ಹೇಳ್ತಾಯಿದ್ರು. ತುಂಬ ಒಳ್ಳೆ ಹೆಂಗಸು. ನಾನು ಪುಣ್ಯ ಮಾಡಿದ್ದೆ, ರಾಜ್ಕುಮಾರ್ ಅಂತ ಹೊರಟು ಮದುವೆ ಮಾಡಿಕೊಂಡೆ. ಬಟ್ ಅದು ನಮ್ಮ ಮಾವನವ್ರ ಇಷ್ಟ. ನಮ್ಮ ಮಾವನವ್ರಿಗೆ ನಮ್ಮ ತಂದೆ ನಮ್ಮಲ್ಲಿ ಹೆಣ್ಮಕ್ಕಳು ಹುಟ್ಟಿದ್ರೆ ತೊಟ್ಟಿಲಿಗೆ ಹಾಕುವಾಗ ಎಲ್ಲರನ್ನ ಸಂಬಂಧಿಕರನ್ನೆಲ್ಲ ಕರೆಸ್ತಾರೆ. ಅದರಲ್ಲಿ ನಮ್ಮ ಮಾವನವ್ರಿಗೆ ನಮ್ಮ ತಂದೆಗೆ ನಮ್ಮ ಮಾವ ಸೋದರ ಮಾವ ಅವರು ಬಂದಿರಂತೆ. ಆವಾಗ ಒಂದು ರೂಪಾಯಿ ಕಾಯಿನ್ಸ್ ಬೆಳ್ಳಿದು, ಅದನ್ನು ಬೆಳ್ಳಿದು ಅಂಗಡಿಲಿ ಹೋಗಿ ತಗೊಂಡು ಬಂದಿದ್ರಂತ. ಅವರು ಬಂದು ನನ್ನ ಕೈನಲ್ಲಿ ಇಟ್ಬಿಟ್ಟು, ಇವಳೇ ನನ್ನ ಸೊಸೆ, ನನ್ನ ಮಗನ ಹೆಂಡತಿ ಅಂತ ಹೇಳಿದ್ರು. ಅದು ಹೇಗಮ್ಮ 13 ವರ್ಷಕ್ಕೆ ನಿಮ್ಮ ಮದುವೆ ಅಂತೆ ಆ ಕಾಲಕ್ಕೆ? ಆ ಕಾಲದಲ್ಲಿ ಅಮ್ಮ ನಮ್ಮ ಮಾವನವ್ರು ಹೋಗ್ಬಿಟ್ರಮ್ಮ. ನಮ್ಮ ಅತ್ತೆ ನಾನು ಯಾವಾಗಲೂ ಹೋಗ್ಬಿಡ್ತೀನಿ, ನಾನು ಮದುವೆ ನೋಡಿದಂಗೆ ಆಗ್ಬಿಡ್ತೀನಿ. ಸಪೋಸು ಅವರು ನಮ್ಮ ತಂದೆ ಹತ್ರ ಹೇಳಿದರು ನನ್ನನ್ನು ಮದುವೆ ಮಾಡ್ಕೋಬೇಕು ನನ್ನ ಮಗನಿಗೆ ಅಂತ. ಬಟ್ ನಮ್ಮ ತಾಯಿಗೆ ಇಷ್ಟ ಇರಲಿಲ್ಲ. ಅವ್ರಿಗೆ ಯಾಕೆ ಇಷ್ಟ ಇರಲಿಲ್ಲ, ಏನಿಲ್ಲ, ಚೆನ್ನಾಗಿದ್ರು ಎಲ್ಲ ಇತ್ತು. ಆದರೆ ನಾಟಕದಲ್ಲಿದ್ದಾರೆ, ಅಕಸ್ಮಾತ್ ಇಲ್ಲ ಅಂದರೆ ನನ್ನ ಮಗಳು ಕಷ್ಟಪಡಬೇಕಾಗತ್ತೆ ಅಂತ ನಮ್ಮ ತಾಯಿಗೆ ಒಂದು ಸ್ವಲ್ಪ ಇದು. ಆದರೆ ನಮ್ಮ ತಂದೆಗೆ ಮಾತ್ರ ಇಷ್ಟ ಇತ್ತು. ಇಷ್ಟು ವರ್ಷಗಳಲ್ಲಿ ನೀವು ಅಂದರೆ ಆ ಕಾಲಕ್ಕೆ ತುಂಬ ಓದ್ಕೊಂಡವರೆಲ್ಲ ವ್ಯವಹಾರ ಇದು ಏನೋ ಒಂದು ಏನು ಸಿನಿಮಾಗೆ ಕಾಲ್ ಶೀಟ್ ಕೊಡೋದಾಗಿರ್ಬೋದು, ಅಣ್ಣವ್ರದ್ದು ಇಷ್ಟೇ ಸಂಭಾವನೆ ಅಂತಾಗಲಿ, ಈ ಥರದ್ದೆಲ್ಲನೂ ವ್ಯವಹಾರನ ನಿಜವಾಗ್ಲೂ ನೀವು ಯಾವುದೇ ಸಮಸ್ಯೆಗಳಿಲ್ಲದೆ ಹೇಗೆ ತಲೆದೂಗಿಸ್ಕೊಂಡು ಹೋದ್ರಿ? ಗೊತ್ತಿಲ್ಲಮ್ಮ, ಅದು ಯಜಮಾನರು ಕಾರಣ ಇರಬಹುದು. ದೇವ್ರ ದೊಡ್ಡವನು, ಅವನ ಆಶೀರ್ವಾದ, ನಮ್ಮ ತಾಯಿ ತಂದೆ ಅವ್ರ ತಾಯಿ ತಂದೆ ಮಾಡಿದ್ದು ಪುಣ್ಯ ನನಗೆ ಅದೆಲ್ಲ ಒಂದು ಒಳ್ಳೆತನವಾಗಿ ಪರಿಣಮಿಸ್ತು. ಅದರಿಂದ ನನಗೆ ಅದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಯಿತು. ಒಟ್ಟಿನಲ್ಲಿ ಒಂದು ಇಲ್ಲಿವರೆಗೂ 80 ಸಿನಿಮಾಕ್ಕೂ ಹೆಚ್ಚು ಸಿನಿಮಾಗಳನ್ನು ನೀವು ಪ್ರೊಡ್ಯೂಸ್ ಮಾಡಿದ್ದೀರಿ. ನಿರ್ಮಾಪಕಿಯಾಗಿ ಡಿಸ್ಟ್ರಿಬ್ಯೂಟರ್ ಆಗೂ ಕೂಡ ಇಷ್ಟೊಂದು ಜನಪ್ರಿಯತೆಯನ್ನು ಗಳಿಸಿದ್ದೀರ. ಇಷ್ಟು ಸಿನಿಮಾಗಳಲ್ಲಿ ನಿಮಗೆ ತುಂಬ ಹತ್ತಿರವಾದಂಥ ವಜ್ರೇಶ್ವರಿ ಕಂಬೈನ್ಸ್ ನಿರ್ಮಿಸಿದಂತಹ ಸಿನಿಮಾಗಳಲ್ಲಿ ಯಾವುದು? ನನಗೆಲ್ಲ ಸಿನಿಮಾಗಳು ಇಷ್ಟ. ಆದರೆ ನನಗೆ ಜೀವನ ಚೈತ್ರ, ಆಮೇಲಿದ್ದ ಆ ಹಾಲು ಜೇನು ತುಂಬ ಇಷ್ಟ ನನಗೆ. ನನಗೆ ತುಂಬ ಪ್ರೀತಿ ಆ ಪಿಕ್ಚರ್ ಕಂಡು. ಹಾಲು ಜೇನು ತುಂಬ ಇಷ್ಟ, ಯಾಕೆ? ನನಗೆ ಅದೇನು ಗೊತ್ತಿಲ್ಲ, ಆ ಹಾಲು ಜೇನು ಹಾಡು ಕೇಳಿದ್ರೆ ನನಗೇನೋ ಏನೋ ಜ್ಞಾಪಕ ಬರೋದು. ಬಟ್ ನಂಗೆ ತುಂಬ ಇಷ್ಟ ಆ ಹಾಡು, ಇಷ್ಟ ಆ ಪಿಕ್ಚರು ಇಷ್ಟ. ಓಕೆ. ಆ ಕತೆ ನಾವು 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ತಗೊಂಡೆ ನಾನು ಆ ಕಾಲಕ್ಕೆ. ಆ ಪ್ರೊಡ್ಯೂಸರ್ ಯಾರಿಗೋ ಕೊಟ್ಬಿಡ್ತಾ ಇದ್ರು, ಬೇರೆ ಯಾರೋ ಕೇಳಿದ್ರು, ಸರಿ ನಾ ಅದನ್ನ ತಗೋಬೇಕು, ನಾನು ನಿಮ್ಗೆ 1 ಲಕ್ಷ ರೂಪಾಯಿ ಜಾಸ್ತಿ ಕೊಡ್ತೀನಿ ಕೊಡಿ ಅಂತ. ಆ ಕತೆನ ತಗೊಂಡು ಯಜಮಾನರ ಪಾತ್ರ ಮಾಡಬೇಕು ಅಂತ ನಂಗೆ ತುಂಬ ಇಷ್ಟ ಆಯಿತು. ಓಕೆ. ಅಣ್ಣ ಅವರು ಅಷ್ಟೊಂದು ಏನು ಮೇರು ನಟರಾಗಿ ಅಷ್ಟೊಂದು ಫೇಮಸ್ ಆಗಿದ್ರು, ಈವನ್ ಅವರು ಏನು ಒಂದು ಪೀಕಲ್ಲಿದ್ದಂಥ ಟೈಮಲ್ಲೂ ಕೂಡ ಎಷ್ಟೊಂದು ಹೀರೋಯಿನ್ಸು ಅವ್ರನ್ನ ಬರೀ ತೆರೆ ಮೇಲೆ ಅಲ್ಲದೆ ಆಫ್ ಸ್ಕ್ರೀನು ಕೂಡ ತುಂಬ ಇಷ್ಟಪಡೋರಿದ್ರು. ಅದನ್ನೆಲ್ಲ ನೋಡಿದಾಗ ನಿಮಗೆ ಜಲಸ್ ಆಗ್ತಿರ್ಲಿಲ್ವಾ, ಹೊಟ್ಟೆ ಕಿಚ್ಚು ಆಗ್ತಿರ್ಲಿಲ್ಲ? ಯಾಕೆಂದರೆ ಅದು ನಮ್ಮ ಜೀವನದ ಪ್ರಶ್ನೆ, ನಮ್ಮ ಜೀವನ ಅದು. ಯಜಮಾನರು ಮಾಡಬೇಕಾಗಿದ್ದವ್ರು ನನಗೆ ಎಷ್ಟೋ ಜನ ಪ್ರಶ್ನೆಯವರು ಎಲ್ಲ ಕೇಳೋರು. ಅದರಲ್ಲಿ ಏನೋ ಕಾಮತ್ ಅಂತ ಒಂದು ಲೇಡಿ, ಎಂಥದ್ದೋ ಕಾಮತ್ ಅಂತ ಬರುತ್ತೆ ಅವ್ರ ಹೆಸರು, ಅವ್ರು ಕೇಳೋರು ನಿಮಗೆ ಬೇಜಾರಾಗಲ್ವ ಅವ್ರು ತಪ್ಪಿಕೊಂಡ್ರೆ ಆಗಲಿ, ನನಗಿಲ್ಲ ಅಮ್ಮ ಅದೊಂದು ಜೀವನದ ಪ್ರಶ್ನೆ, ಅವ್ರು ಅದನ್ನು ಮಾಡಿದ್ರೆ ನಮಗೆ ಊಟ ಇದ್ರೆ ಇಲ್ಲ. ಅದಕ್ಕೋಸ್ಕರ ನಾವು ಇದನ್ನ ಮಾಡಿಕೊಂಡ್ರೆ ಏನು ಪ್ರಯೋಜನ? ನಮ್ಗೆ ಸ್ಥೈರ್ಯ ಬೇಕು, ನಮ್ಮದ್ರ ಮೇಲೆ ನಮಗೆ ಇದಿರಬೇಕು, ನನ್ನ ಗಂಡ ಒಳ್ಳೆಯವರು ಅನ್ನೋದಿರಬೇಕು. ಅದನ್ನೇನು ಮಾಡಲ್ಲ, ದೇವರು ಒಳ್ಳೇದು ಮಾಡ್ತಾನೆ ಅಂತ ನನ್ನ ಅಭಿಪ್ರಾಯ. ಅದ ಅಣ್ಣವ್ರು ಹೇಳ್ತಿದ್ರ, ಡಾಕ್ಟರ್ ರಾಜ್ ಅವ್ರು ಹೇಳ್ತಿದ್ರ ನೀನು ಹೀಗೆ ಅನ್ಕೋಬೇಕಾಗತ್ತೆ ಎಲ್ಲ ಕೇಳ್ದಾಗ ಹೇಳೋರು, ಹಂಗೆಲ್ಲ ಕೇಳ್ಬಿಡಿ ಅಂತ ಹೇಳೋರು. ಆಮೇಲೆ ನನ್ನ ಕೇಳಿ ನಿನಗೆ ಬೇಜಾರಾಯ್ತು ಅಂತ. ಇಲ್ಲದ್ರೆ ಕೇಳಲಿ ಬಿಡಿ, ಇರೋದನ್ನ ಕೇಳ್ತಾರೆ, ನನ್ನಲ್ಲಿ ನಿಮ್ಮಲ್ಲಿ ಇರೋದ್ರ ನಾವಿಬ್ಬರೇ ತಾನೇ ನೋಡ್ಕೋಬೇಕು, ಅವ್ರು ಯಾರು ಏನು ಬೇಕಾದ್ರು ಕೇಳ್ಕೊಳ್ಳಿ. ಯೋಗ ಮಾಡ್ತಾ ಇದ್ರಲ್ವಾ ಅಣ್ಣವರು, ಅವರಿಂದ ನೀವು ಯೋಗ ಮಾಡುವಂಥದ್ದು ಕೆಲವೊಂದು ಸ್ಟಿಲ್ಸ್ನ ನಾನು ನೋಡಿದ್ದೆ. ನೀವು ಅವ್ರ ಜೊತೆಗೆ ಯೋಗ ಕಲಿತಾ ಇದ್ದೆ, ಯೋಗ ಮಾಡ್ತಿದ್ದೆ ಮಾಡ್ತಾ ಇದ್ರಿ. ನೀವು ಅಣ್ಣವರಿಂದ ಕಲ್ತಿದ್ದ ಯೋಗ ಯಾವ ಯಾವ ಆಸನಗಳು? ಇಬ್ಬರು ಒಟ್ಟಿಗೆ ಯೋಗ ಮಾಸ್ಟರ್ ಬರ್ತಿದ್ರು, ಇಬ್ಬರು ಒಟ್ಟಿಗೆ ಮಾಡ್ತಾ ಇದ್ವಿ. ನಿಮಗೆ ಅಣ್ಣ ಅವರು ಎಲೆ ಅಡಿಕೆ ಹಾಕೊಳ್ಳೋದು ಸಾಯಂಕಾಲ ಹೊತ್ತು ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ನಾನೊಂದು ಪುಸ್ತಕದಲ್ಲಿ ಓದಿದ್ದೆ. ಹೌದೌದು, ಅಣ್ಣವ್ರಿಗೆ ವಿಂಡ್ಯದಲ್ಲಿ ಅಡಿಕೆ ಅಂದರೆ ತುಂಬ ಇಷ್ಟ. ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಬಟ್ ಅವ್ರು ಹೇಳೋದು ಹಾಕೋಬೇಕು ಅಂತ, ನಾನು ಹಾಕೋಬೇಕು ಅಂತ. ಓಕೆ. ನನಗೆ ಇಷ್ಟ ಇಲ್ದಿದ್ರು ಹಾಕೋತಿದ್ದೆ, ಅವರಿಷ್ಟಕ್ಕೆ ವಿರೋಧವಾಗಿ ನಾನೇನು ನಡೀತಿರ್ಲಿಲ್ಲ, ಆಯ್ತು ಹಾಕೋತೀನಿ ಅಂತ. ತುಂಬ ಇಷ್ಟ ಅವರಿಗೆ, ಅವ್ರಿಗೆ ಊಟ ಮಾಡಿ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ವಿಡಿಯೋದಲ್ಲಿ ಅಡಿಕೆ ಹಾಕೋಬೇಕು.
ವಜ್ರೇಶ್ವರಿ ಕಂಬೈನ್ಸಿಂದ ಲಾಂಚ್ ಆದರೆ ನಿಜವಾಗ್ಲೂ ಎಷ್ಟೊಂದು ಲಕ್ಕಿ ಅಂತ ಸುಮಾರು ಜನ ಇವತ್ತಿಗೂ ತುಂಬ ಅದೃಷ್ಟ ಅಂತ ಇವತ್ತಿಗೂ ಭಾವಿಸ್ತಾರೆ. ಆ ರೀತಿಲಿ ಇಂಟ್ರಡ್ಯೂಸ್ ಮಾಡಿಸಿದಂಥ ಕನ್ನಡ ಹೀರೋಯಿನ್ಸ್ ತುಂಬ ಜನ ನಮ್ಮಲ್ಲಿದ್ದಾರೆ, ಅವ್ರಿಗೂ ಕೂಡ ತುಂಬ ಒಳ್ಳೆಯ ಯಶಸ್ಸು ಸಿಕ್ಕಿದೆ. ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತಮ್ಮ? ಅದೆಲ್ಲ ಅವ್ರದ್ದು ನಾನು ಮಾಡಿದ ಪುಣ್ಯನೂ ಇರಬಹುದು, ನನಗೆ ಸಿಕ್ಕಿದೆ ಆ ಥರ. ಅವ್ರಿಗೂ ದೇವರು ಒಳ್ಳೇದು ಮಾಡಿದ್ದಾನೆ, ಆಶೀರ್ವಾದ ಮಾಡಿದ್ದಾನೆ ಅಂತ ನಡ್ಕೊಂಡ್ಬಂದಿದ್ದೆ. ಅವ್ರ ತಾಯಿ ತಂದೆ ಮಾಡಿದ ಪುಣ್ಯನೂ ಇರಬಹುದು ಅಂತೀರ. ಓಕೆ, ಮಾ ವಜ್ರೇಶ್ವರಿ ಕಂಬೈನ್ಸಲ್ಲಿ ನಿಮ್ಮ ಒಂದು ಬ್ಯಾನರಲ್ಲಿ ಅಂದಾಗ ಈಗ ಪುನೀತ್ ಅವ್ರು ಮಾಡ್ತಿದ್ದಾರೆ, ಶಿವಣ್ಣ ಮಾಡಿದ್ದಾರೆ, ರಾಘಣ ಅವರು ಮಾಡಿದ್ದಾರೆ, ಅದಕ್ಕೂ ಮುಂಚೆ ಡಾಕ್ಟರ್ ರಾಜ್ ಅವ್ರು ಮಾಡಿದ್ರು, ಅದಲ್ಲದೆ ಹೊರಗಿನಿಂದ ಹೀರೋಗಳನ್ನು ಮಾಡಿಸುವಂಥ ಒಂದು ಪ್ರಯತ್ನವನ್ನು ನೀವು ಯಾವತ್ತೂ ಮಾಡಲಿಲ್ಲ? ನಾನು ನಮ್ಮ ಮನೆಯವರೇ ಇದ್ರಲ್ಲಮ್ಮ, ನಾನು ಹೊರಗಡೆ ಮಾಡಿಸೋವಂಥದ್ದು ಹೀರೋಗಳು ಮಾಡಬೇಕು ಅನ್ನೋದೊಂದು ಇರಲಿಲ್ಲ. ಜೊತೆಗೆ ಪಾತ್ರಗಳು ಮಾಡ್ತಿದ್ರು, ಬೇರೆಯವ್ರಿಗೆಲ್ಲ ನಾವು ಚಾನ್ಸ್ ಕೊಡ್ತಾ ಇದ್ದೀವಿ ಅಷ್ಟೇ. ಓಕೆ, ಬೇರೆಯವ್ರು ಮಾಡೋದಕ್ಕೆ ನಾನು ಪ್ರೋತ್ಸಾಹ ಕೊಡ್ತಿದ್ದೆ, ಬೇರೆಯವ್ರಿಗೆಲ್ಲ ಹೇಳಿ ನನಗೆ ಬೇಕಾದವ್ರು ಹೇಳಿ ಮಾಡಿಸ್ತಿದ್ದಾರೆ. ಯಾಕೆ ನಮ್ಮ ಬ್ಯಾನರಲ್ಲಿ ಇವ್ರದ್ದು ಮಾಡೋದು ಸಾಕಾಗ್ತಿತ್ತಲ್ಲ, ಜಾಸ್ತಿ ಮಾಡೋಕ್ಕಾಗ್ತಿರಲಿಲ್ಲ ಆ ಕಾಲದಲ್ಲಿ. ಹಣದ ಪ್ರಾಬ್ಲಮ್ಸ್ ಅಂತ ಇದೆಯಲ್ಲ, ನಾವು ಸ್ವಲ್ಪ ನಾವು ಮಾಡುವಾಗ ಚೆನ್ನಾಗಿ ಮಾಡಬೇಕು, ಸ್ವಲ್ಪ ಹಣ ಖರ್ಚಾಗೋದು ಹೌದು, ಬಟ್ ನಾವು ಹಣ ಹಾಕಿ ಅದನ್ನ ಬಂದ್ಮೇಲೆ ತಾನೇ ನಮಗೆ ಲಾಭ ಬರೋದು. ಅದಕ್ಕೆ ಮುಂಚೆ ಹೌದು ಒಂದು ಕತೆ ಅಂತ ಬಂದಾಗ ಆಗ ಎಲ್ಲರೂ ಕೂಡ ನೀವು ಸೇರಿದಂತೆ ಎಲ್ಲರೂ ಕೂತ್ಕೊಂಡು ಅಣ್ಣ ಅವರು ಸಿನಿಮಾಗಳಿದ್ರು, ಅವರು ತುಂಬ ಚೆನ್ನಾಗಿ ಕತೆ ಕೇಳೋದು ಮಾಡೋದೆಲ್ಲ ಮಾಡೋರು ಮಾಡ್ತಿದ್ರು. ನಾನು ಕೇಳ್ತಿದ್ದೆ ಕೆಲವು ಕತೆಗಳು, ನಾನು ಕಾದಂಬರಿಗಳನ್ನ ತುಂಬ ಓದ್ತಿದ್ದೆ, ನಾನು ಕೆಲವು ಕಾದಂಬರಿಗಳನ್ನ ಕೂಡ ನಾನು ಮಾಡಿದ್ದೆ. ನೀವೇ ಸೂಚಿಸಿದ್ರಂತೆ ಇಷ್ಟೊಂದು ಸಿನಿಮಾಗಳಿದೆ ಅಲ್ವಾ ಮಾಡ್ತಿದ್ದೆ. ಅಕಸ್ಮಾತ್ ಯಜಮಾನರು ಮಾಡೋಕ್ಕಾಗದಿರೋ ಸಬ್ಜೆಕ್ಟ್ಗಳನ್ನ ಬೇರೆಯವ್ರನ್ನ ಹಾಕೊಂಡು ಮಾಡಿ ಅಂತ ನಮ್ಮ ದೊರೆ ಭಗವಾನ್ ಅವ್ರಿಗೆ ಹೇಳ್ತಾ ಇದ್ದೆ. ಅವ್ರು ನಮಗೆ ತುಂಬ ಬೇಕಾದವರು, ಹತ್ತಿರದವರು, ಅವ್ರು ಹೇಳ್ತಿದ್ದೆ ಬೇರೆ ಅಟ್ಟಶಾನ ಹತ್ರ ಆಗೋರನ್ನು ಹಾಕೊಂಡು ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೆ. ರಾಜ್ ಕುಟುಂಬಕ್ಕೆ ಹತ್ತಿರ ಆದಂಥ ಹೊರ ರಾಜ್ಯಗಳ ಅಥವಾ ಹೊರ ಭಾಷೆಯ ಒಂದು ಪರಭಾಷೆಯ ಒಂದು ನಟರುಗಳು ಅಂದಾಗ ಯಾರು ತುಂಬ ಹತ್ತಿರ ಆಗಿದ್ದಾರೆ ಅವತ್ತಿನಿಂದಲೂ ಇವತ್ತಿನವರೆಗೂ? ಎಲ್ಲರೂ ಯಜಮಾನರನ್ನ ಪ್ರೀತಿಸೋರಮ್ಮ, ಯಾಕೆಂದ್ರೆ ಅವರು ಎಲ್ಲರ ಬಗ್ಗೆನೂ ಪ್ರೀತಿ ವಿಶ್ವಾಸ ಆಯಿತು, ಅದಕ್ಕೆ ಅವರು ಎಲ್ಲರೂ ಪ್ರೀತಿಸ್ತಿದ್ರು. ಇಂದು ಆನಂದನ ತಾಳಲಾರೆ, ಚಿನ್ನ ಮಾತಲ್ಲಿ ನಾ ಹೇಳಲಾರೆ.